ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನಲ್. ಇವತ್ತು ಆಲೂ ಸ್ಟಫ್ಡ್ ಮಸಾಲ ಪಡ್ಡು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೊ ಫಸ್ಟು ಆಲೂಗೆಡ್ಡೆ ಪಲ್ಯ ರೆಡಿ ಮಾಡ್ಕೊಬಿಡೋಣ. ನಾನಿಲ್ಲಿ ಒಂದೇ ಒಂದು ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಪ್ಯಾನಿಗೆ. ಇದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಇದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಲಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎಲ್ಲ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾನು ಒಂದೇ ಒಂದು ಹಸಿಮೆಣಸಿನಕಾಯಿನ ಈ ರೀತಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ಒಂದು ಈರುಳ್ಳಿನ ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ. ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋವಂಥದ್ದು ಕೊತ್ತಂಬರಿ ಸೊಪ್ಪು. ಮತ್ತು ಬೇಯಿಸಿಟ್ಕೊಂಡಿರೋ ಆಲೂಗೆಡ್ಡೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಸುಮಾರಾಗಿ ಒಂದು 3 ಆಲೂಗೆಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡು ನೋಡಿ ಈ ರೀತಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಹಾಕೋತಾ ಇದ್ದೀನಿ ನಾನು. ಇದಕ್ಕೆ ಕರಿಬೇವು ಸಹ ಬೇಕು ಅಂದರೆ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಕರಿಬೇವು ಸಹ ಆ್ಯಡ್ ಮಾಡ್ಬೋದು. ನಾವು ಇದನ್ನು ಸ್ಟಫಿಂಗ್ ಮಾಡೋದ್ರಿಂದ ಕರಿಬೇವು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಅಂತ ನಾನು ಕರಿಬೇವನ್ನ ಸ್ಕಿಪ್ ಮಾಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೇನಾದರೂ ಪಲ್ಯ ತುಂಬ ಡ್ರೈ ಆಯಿತು, ಮಿಕ್ಸ್ ಮಾಡೋಕೆ ಆಗ್ತಾ ಇಲ್ಲ ಅಂದರೆ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ. ನಾನು ಇವಾಗ ಒಂದೇ ಒಂದು ಸ್ವಲ್ಪ ನೋಡಿ, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇದನ್ನು. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ಇದು ಸ್ಟಫಿಂಗ್ ರೆಡಿ ಆಗಿದೆ. ಇವಾಗ ಇದೊಂದು ಸ್ವಲ್ಪ ಕೂಲ್ ಡೌನ್ ಆಗ್ಲಿಕ್ಕೆ ಬಿಡೋಣ. ಇವಾಗ ನೋಡಿ, ನಾವು ಈ ಆಲೂಗೆಡ್ಡೆ ಮಿಕ್ಸ್ಚರ್ ಏನು ಮಾಡಿಟ್ಕೊಂಡಿರ್ತೀವಲ್ಲ ಪಲ್ಯ, ಅದು ತಣ್ಣಗಾಗಿದೆ. ಇವಾಗ ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಎತ್ತಿಟ್ಕೊಳ್ಳೋಣ. ನೋಡಿ, ತೀರಾ ಸಣ್ಣ ಸಣ್ಣ ಆಗಬೇಕು, ಯಾಕೆಂದರೆ ಪಡ್ಡೂ ಚಿಕ್ಕ ಚಿಕ್ಕದಾಗಿ ಬರೋದ್ರಿಂದ ನೋಡಿ ಇಷ್ಟು ದಪ್ಪ ಆದರೆ ಸಾಕು. ಈ ರೀತಿ ಮಾಡಿ ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೋತಾ ಹೋಗಿ. ನೋಡಿ, ಈ ರೀತಿಯಾಗಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇಲ್ಲಿ ನಾನೊಂದು ಬೌಲ್ನಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ, ಸಣ್ಣ ರವೆ ಅಂತಾರಲ್ಲ ಅದು 1 ಕಪ್ನಷ್ಟು ಸುಮಾರು ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಾವು ಆಲೂಗೆಡ್ಡೆ ಫಿಲ್ಲಿಂಗ್ನಲ್ಲೂ ಉಪ್ಪು ಹಾಕಿರ್ತೀವಿ, ಸೊ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಉಪ್ಪು ಕರೆಕ್ಟಾಗುತ್ತೆ. ನೋಡಿ, ಒಂದು 1/2 ಟೇಬಲ್ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಈ ಮಿಕ್ಸ್ಚರಿಗೆ 1/2 ಕಪ್ನಷ್ಟು ಮೊಸರು ಹಾಕೋತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಗಟ್ಟಿ ಇದೆ. ಇವಾಗ ಇದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಬರೋ ರೀತಿ ಕಲಸ್ಕೊಳ್ಳೋಣ. ದೋಸೆ ಸಂಪ್ನ ಹೆಂಗಿರುತ್ತೆ ಆ ರೀತಿ ಕನ್ಸಿಸ್ಟೆನ್ಸಿ ಬರಬೇಕಿದು. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿಲಿ ಇರಬೇಕು ಬ್ಯಾಟರು. ದೋಸೆ ಸಂಪ್ಳಿಗೆ ಯಾವ ರೀತಿ ಇರುತ್ತೆ ಅದೇ ರೀತಿ ಇರಬೇಕು. ಇವಾಗ ಇದಕ್ಕೆ ಒಂದು ಸ್ವಲ್ಪ ಒಂದು 2 ಪಿಂಚಷ್ಟು ಅಡುಗೆ ಸೋಡಾ ಹಾಕೋತಾ ಇದ್ದೀನಿ, ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು 10 ನಿಮಿಷ ನೆನೆಸೋಣ. ಇವಾಗ ನೋಡಿ, ಒಂದು 10 ರಿಂದ 15 ನಿಮಿಷಗಳ ಕಾಲ ನಾನು ನೆನೆಸಿಟ್ಕೊಂಡಿದ್ದೆ ಇದನ್ನು. ನೋಡಿ, ಸ್ವಲ್ಪ ಗಟ್ಟಿಯಾಗಿದೆ. ನಿಮ್ಗೆ ಇಷ್ಟೇ ಕನ್ಸಿಸ್ಟೆನ್ಸಿ ಸಾಕು ಅಂದರೆ ಇಷ್ಟೇ ಸಾಕು, ಇಲ್ಲ ತೀರಾ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ಕರೆಕ್ಟಾಗಿದೆ ದೋಸೆ ಹಿಟ್ಟಿನ ಹದಕ್ಕೆ. ನಾನು ಇದಕ್ಕೆ ಎಕ್ಸ್ಟ್ರಾ ಏನು ಮಸಾಲೆ ಹಾಕ್ತಾ ಇಲ್ಲ, ಬರೀ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋವಂಥದ್ದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ನಿಮಗೆ ಬೇಕು ಅಂದರೆ ಎಕ್ಸ್ಟ್ರಾ ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕ್ಕೋಬೋದು ಇದಕ್ಕೆ, ಬಟ್ ಒಳಗಡೆ ಸ್ಟಫಿಂಗಲ್ಲೇ ಎಲ್ಲ ಮಸಾಲೆ ಇರೋದ್ರಿಂದ ನಾನು ಅದೆಲ್ಲ ಏನು ಹಾಕ್ತಾ ಇಲ್ಲ. ಇವಾಗ ನೋಡಿ, ಪಡ್ಡು ಪ್ಯಾನು ಬಿಸಿ ಆಗಿದೆ. ನಾನು ಎಲ್ಲದಕ್ಕೂ ಒಂದೊಂದು 2 ಡ್ರಾಪಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೆ. ಸ್ವಲ್ಪ ಸೈಡ್ಗೆಲ್ಲ ಆಗೋ ರೀತಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಇದಕ್ಕೆ ಒಂದು 1/2 ಫಿಲ್ ಮಾಡ್ತಾ ಹೋಗೋಣ.
ಅರ್ಧರ್ಧನೇ ಫಿಲ್ ಮಾಡ್ಕೊಳ್ಳಿ, ಜಾಸ್ತಿ ಫಿಲ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕೆಂದರೆ ನಾವು ಇದ್ರ ಮಧ್ಯೆ ನಾವೇನು ಉಂಡೆ ಮಾಡಿಟ್ಕೊಂಡಿರ್ತೀವಿ ಆಲೂಗೆಡ್ಡೆದು, ಅದನ್ನು ಹಾಕಿ ಮತ್ತೆ ಅದ್ರ ಮೇಲೆ ಫಿಲ್ ಮಾಡ್ಕೋಬೇಕು. ಸೊ ಹಾಗಾಗಿ ಫಸ್ಟೇ ಜಾಸ್ತಿ ಹಾಕಿಬಿಟ್ರೆ ತುಂಬ ದಪ್ಪ ಆಗಿಬಿಟ್ಟು ಅದು ಚೆನ್ನಾಗೇ ಇರೋದಿಲ್ಲ. ಆವಾಗ ನೋಡಿ, ನಾನು ಅರ್ಧಕ್ಕಿಂತ ಜಾಸ್ತಿ ಎಲ್ಲೂ ಹಾಕ್ಕೊಂಡಿಲ್ಲ. ಇವಾಗ ಇದಕ್ಕೆ ನಾವಿಲ್ಲಿ ಸಣ್ಣ ಸಣ್ಣದಾಗಿ ಉಂಡೆ ಮಾಡಿಟ್ಕೊಂಡಿರ್ತೀವಲ್ಲ, ಅದನ್ನು ಒಂದೊಂದಾಗಿ ನೋಡಿ ಈ ರೀತಿ ಇಡ್ತಾ ಹೋಗೋಣ. ಮಧ್ಯ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ. ಹಾಗೆ ತಿಂತಾ ಇದ್ರೆ ಏನು ಇದಕ್ಕೇನು ನೆಂಚ್ಕೋಬೇಕು, ಚಟ್ನಿ ಸಾಗು ಏನಾದರೂ ಬೇಕು ಅಂತಲೇ ಅನಿಸೋದಿಲ್ಲ. ಇದಕ್ಕೆ ತುಂಬ ಟೇಸ್ಟಾಗಿರುತ್ತೆ. ಆಗ ಇದ್ರ ಮೇಲೆ ಮತ್ತೆ ಪಡ್ಡು ಹಿಟ್ಟು ಹಾಕ್ಕೊಂಡು ಫುಲ್ ಕ್ಲೋಸ್ ಮಾಡ್ಕೊಳ್ಳೋಣ. ಮೀಡಿಯಂ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ ಆದಷ್ಟೂ. ಈ ಆಲೂಗೆಡ್ಡೆ ಮಿಕ್ಸ್ಚರ್ ಎಲ್ಲ ಕ್ಲೋಸ್ ಆಗೋ ರೀತಿ ಪಡ್ಡುದು ಹಿಟ್ಟು ಏನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಈ ರೀತಿ ಕ್ಲೋಸ್ ಮಾಡಿಕೊಂಡ್ರೆ ಆಯಿತು. ತುಂಬ ಈಸಿ ಇದು ಮಾಡೋದು, ಟೇಸ್ಟಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಮೀಡಿಯಂ ಫ್ಲೇಮ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 2-3 ಮಿನಿಟ್ಸ್ ಬೇಯಲಿಕ್ಕೆ ಬಿಡೋಣ. ಇವಾಗ 2-3 ಮಿನಿಟ್ಸ್ ಆಗಿದೆ. ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ತೆಗೆದು ಇನ್ನೊಂದು ಕಡೆ ಸಹ ಬೇಯಿಸ್ಕೊಳ್ಳೋಣ. ಇವಾಗ ಇದು ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಪ್ಲೇಟಿಗೆ ತಗೊಂಡು ಸರ್ವ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಒಂದ್ಸಲ ಈ ರೀತಿ ಪಡ್ಡು ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ ಇದು ಹಾಗೆ ಮಾಡ್ತಾ ಮಾಡ್ತಾ ನೀವು ಪ್ಲೇಟಿಗೆ ಹಾಕ್ತಿದ್ದಾಗೆ ಖಾಲಿ ಆಗ್ಬಿಡುತ್ತೆ ಈ ರೀತಿ ಪಡ್ಡು ಮಾಡಿದ್ರೆ. ಈ ಇದಕ್ಕೆ ಏನು ಚಟ್ನಿ, ಕಾಯಿ ಚಟ್ನಿ, ಟೊಮೆಟೊ ಚಟ್ನಿ ಯಾವುದೇ ರೀತಿಯಾದದ್ದನ್ನು ಕೇಳೋದಿಲ್ಲ ಯಾರೂ. ತುಂಬ ಚೆನ್ನಾಗಿದೆ ಹಾಗೆ ತಿಂತೀವಿ ಅಂತಲೇ ತಿಂದ್ಬಿಡ್ತಾರೆ. ಸೊ ಇವತ್ತು ನಾನು ಮಾಡಿದ ಆಲೂ ಸ್ಟಫ್ಡ್ ಮಸಾಲಾ ಪಡ್ಡು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಕೊನೆಯದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.